ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಆಧ್ಯಾತ್ಮಿಕ ಆರೋಗ್ಯ ಕಾರ್ಯಕ್ರಮಕ್ಕೆ, ಮನೆ ಮದ್ದಿನ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಯಾವುದಪ್ಪ ಅಂದರೆ, ದಿನ ಒಂದೊಂದು ಹೊಸತನದಲ್ಲಿರ್ತೇನೆ ಅಂದು ನೀವು ಕೇಳೋರಿಗೆ ಸಂತೋಷದಿಂದ ಪೂರ್ಣವಾಗಿ ಕೇಳಿದರೆ ಅದು ಅರ್ಥವಾಗುತ್ತೆ. ಅರ್ಧ ಯಾರು ತಿಳ್ಕೊಂತೀರಿ, ಇದ್ರ ಬಗ್ಗೆ ಯಾವತ್ತೂ ಅರ್ಥ ಆಗುವುದಿಲ್ಲ. ಅದಕ್ಕೆ ಪೂರ್ಣ ಕೇಳಬೇಕು. ಒಂದು ಕತೆ ಆಗಲಿ, ಒಂದು ಸಿನಿಮಾ ಆಗಲಿ, ಒಬ್ಬರದ್ದು ಇನ್ನೊಂದು ಮಾತಾಗಲಿ, ಅರ್ಧಕ್ಕೆ ನಿಂದಿರಿಸಿದರೆ ಅದು ಅರ್ಧನೇ, ಗಿರ್ಧಕ್ಕೆ ನಿಂದಿರಿಸಿದರೆ ಅದು ಗಿರ್ಧನೇ, ಪೂರ್ಣ ಮುಗಿಸಿದರೆ ಅದು ಪೂರ್ಣತೆ ಅರ್ಥವಾಗುತ್ತೆ. ಇವತ್ತು ನಾವು ಒಂದು ಒಬೆಸಿಟಿ ಅಂತ, ಅತೀಯಂತ ಪ್ರಪಂಚದಲ್ಲಿ ಒಬೆಸಿಟಿ 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 ಅಂತಾರೆ. ಅಂದರೆ ದೇಹ ದಪ್ಪ ಡುಮ್ಮ ಆಗೋದಕ್ಕೆ ಅದಕ್ಕೆ ಒಬೆಸಿಟಿ ಅಂತ ಒಂದು ಇಂಗ್ಲೀಷ್ ವರ್ಡ್ದ ನಾಮಕರಣ ಮಾಡಿದ್ದಾರೆ ಒಬೆಸಿಟಿ ಅಂತ. ನಾವು ಕನ್ನಡದಾಗ ಸಹಜವಾಗಿ ಹೇಳ್ಬೇಕಾದ್ರೆ ದಪ್ಪ ಆಗ್ಯಾನ, ಡುಮ್ಮ ಆಗ್ಯಾನ, ಭೀಮ್ ಇದ್ದಂಗೆ ಅದಾನೆ, ಆನೆ ಇದ್ದಂಗೆ ಅದಾನ, ಇವು ಆನೆ ಮರಿನ ಇಲ್ಲ ಮನುಷ್ಯನ ಮರಿನ ಅನ್ನಂಗೆ ಆಗಿಬಿಟ್ಟಿದ್ದೀವಿ ಇವತ್ತಿನ ದಿವಸ. ಇದಕ್ಕೇನು ಹೇಳ್ದೆ, ಈ ದಪ್ಪ ಆಗೋಕ್ಕೆ ಕಾರಣ ಮಹಿಳೆಯರು ಒಂದು ರೀತಿ ಬೇರೆ ಥರ ಆಗ್ತಾಯಿದ್ದಾರೆ, ಗಂಡಸರು ಒಂದು ರೀತಿ ಬೇರೆ ಥರ ಆಗ್ತಾಯಿದ್ದಾರೆ. ದಪ್ಪ ಕಾರಣ ನನಗೆ ತಿಳಿದ ಮಟ್ಟಿಗೆ ಎರಡು ಥರ ಉದಾಹರಣೆ ಕೊಡ್ತೀನಿ ನಾನು. ಒಂದು, ಮಹಿಳೆಯರು ದಪ್ಪ ಆಗುವುದಕ್ಕೆ ಕಾರಣ ಅವರು ತೆಳ್ಳಗೆ ಇರ್ತಾರೆ, ಉಳ್ಳಗನೂ ಇರ್ತಾರೆ, ಅವರು ಸಿನಿಮಾದಲ್ಲಿ ಒಂದು ಆ್ಯಕ್ಟ್ ಮಾಡೋಷ್ಟು ಸ್ಟೇಜ್ನಲ್ಲಿ ಅವರು ಇರ್ತಾರೆ. ಸಿನಿಮಾ ಮಾಡಿದ್ದಾರೆ, ಹೀರೋಗಳಾಗಿದ್ದಾರೆ, ಹೀರೋಯಿನ್ಗಳಾಗಿದ್ದಾರೆ, ಆ ಮಹಿಳೆಯರಲ್ಲಿ ಒಂದು ಕೊರತೆ, ಎಗ್ದುಮ್ಮಾಗಿ ದಪ್ಪ ಆಗಿಬಿಡ್ತಾರೆ. ಎಗ್ದುಮ್ಮಾಗಿ ಏನಕ್ಕೆ ದಪ್ಪ ಆಗ್ತಾರಂದರೆ, ಕೆಲವು ಜನಗಳಿಗೆ ನನ್ನ ಮದುವೆನೇ ಆಗಲಿಲ್ಲ ಮದುವೆನೇ ಆಗಲಿಲ್ಲ ಅಂದ್ಕೊಂಡು ಆ ಕೊರಗಿನಲ್ಲಿ ಚಿಂತೆ ಮಾಡಿ ಚಿಂತೆ ಮಾಡಿ ಉಣಲಾರ್ದನೇ ಸಣ್ಣಗೆ ಒಣಕಲು ಕಡ್ಡಿ ಥರ ಇರ್ತಾರೆ ಕೆಲವು ಜನ. ಕೆಲವು ಜನ ಮಹಿಳೆಯರು, ಇದು ಮಹಿಳೆಯರ ವಿಷಯ ಫಸ್ಟ್ ತೊಗೊತಾರೆ ನಾನು, ಈ ಮಹಿಳೆಯರು ಸ್ವಲ್ಪ ಜನ ಏನತ್ತೆ, ಮದುವೆ ಆಗಂಗೆ ಆಗುತ್ತೆ, ಹೋಗಂಗೆ ಹೋಗುತ್ತೆ, ನನಗೇನಾಗಿದೆ, ನಾನು ಇಷ್ಟಪಟ್ಟವನು ಮದುವೆ ಮಾಡ್ಕೊಂಡ್ರೆ ಮದುವೆ ಆಗುತ್ತೆ ಅಂದ್ಕೊಂಡು ನಮ್ಮದಾಗ ಮೂರು ಟೈಮ್ ತಿಂದು ತಿಂದು ಇಷ್ಟ ಬಂದಿದ್ದು ಪೀಜಾ, ಬರ್ಗರ, ದಿಲ್ಪಸಮ್ಮು, ಕೊಬ್ಬರಿ, ಮಿಠಾಯಿ, ಚಕ್ಲಿ, ಕೋಡ್ಬಳಿ, ಬಜ್ಜಿ, ಪ್ಲೇನ್ ಪುರಿ, ದೋಸೆ, ಇಡ್ಲಿ, ಇಡ್ಲಿ ತಿನ್ಬೋದು, ಏನು ತೊಂದರೆ ಇಲ್ಲ, ಈ ಆನಿಯನ್ ದೋಸೆ, ಈ ದೋಸೆ, ಆ ದೋಸೆ, ಪೇಪರ್ ದೋಸೆ ಅಂದರೆ ಎಣ್ಣೆ ಪದಾರ್ಥ, ಜಿಡ್ಡಿನ ಪದಾರ್ಥ ಹೆಚ್ಚಿಗೆ ತಿಂದು 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 ದೇಹ ಏನಾಗುತ್ತೆ, ಎಣ್ಣೆಯಲ್ಲಿ ಕರೆದಿರೋಂಥ ಪದಾರ್ಥ ತಿಂದಾಗ ಆನೆ ಮರಿ ಆಗಿಬಿಡ್ತೀವಿ ನಾವು. ಮನುಷ್ಯರ ಮಕ್ಕಳಾಗಲ್ಲ ಅವಾಗ, ಆನೆಗಳು ಸೈನ್ಯದ ಮಕ್ಕಳಾಗಿ ನಾವು ಆನೆ ಥರ ಆಗ್ತೀವಿ. ಇದು ಈ ರೀತಿ ಮಹಿಳೆಯರಿಗೆ ಆಗ್ತದೆ. ಅವಾಗ ನಾವು ಈ ಎಣ್ಣೆ ಪದಾರ್ಥಗಳನ್ನು ಆದಷ್ಟು ಪ್ರತಿಯೊಬ್ಬರೂ ನಾವು ಎಷ್ಟು ಕಡಿಮೆ ಮಾಡ್ಕೊಂಡು ಹೋಗ್ತಿದ್ವಿ, ನಮ್ಮ ಚೈತನ್ಯ ನಮ್ಮ ಯೌವನ ನಾವು ಹಂಗೇ ಕಾಪಾಡ್ಕೊಂಡು ಹೋಗ್ಬೋದು. ಇದು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಇವತ್ತು ಮಹಿಳೆ ವಿಷಯ ಅಂದರೆ, ಇದರ ಇಲ್ಲೇ ಬೆಂಗಳೂರಿನಲ್ಲಿ ನನ್ನ ಒಬ್ಬರು ಸ್ನೇಹಿತರಿದ್ದಾರೆ, ಅವರೊಂದು ಅಂಗಡಿ ಇಟ್ಟಿದ್ದಾರೆ. ಆ ಅಂಗಡಿಯಲ್ಲಿ ಅವ್ರ ಮಗಳು ಎಸ್ ಎಲ್ ಸಿನೋ ಅಥವಾ ಫಸ್ಟ್ ಪಿ ಯುನೋ ನನಗೆ ನೆನಪಿಲ್ಲ, ಆ ಸ್ನೇಹಿತರ ಹೆಸರು ಆಂಜಿನಪ್ಪ ಅಂತ. ಅವ್ರ ಮಗಳು ಹೆಂಗಿದ್ದಾಳೆ ಅಂದರೆ, ಒಂದು ಆನೆಗಾತ್ರ ಆಗಿಬಿಟ್ಟಿದ್ಲು, ಆನೆಗಾತ್ರ ಆಗಿದ್ಲು. ಅವ್ರ ತಂದೆ ತಾಯಿ ನನ್ನ ಕರೆಸಿದ್ರು ಒಂದು ದಿವಸ ಮನೆಗೆ, ಗುರುಗಳೇ ಬನ್ನಿ ಅಂದರು. ಯಾಕಂದೆ, ಇಲ್ಲ ನಮ್ಮ ಮಗಳು ಇದು ನಮ್ಮ ಮಾತೆ ಕೇಳೋಳು, ಯಾರ ಮಾತು ಕೇಳೋಳು, ನಮ್ಮ ಮನೆಗೆ ಒಂದು ಸಲ ನೀವು ಬನ್ನಿ ಅಂದರು. ಆಯ್ತು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು. ಅವ್ರ ಮನೆಗೆ ಹೋದೆ, ಅವ್ರ ಮನೆಗೆ ಹೋದಾಗ ಅವ್ರೇನು ಹೇಳಿದ್ರು, ಆಮೇಲೆ ಅವ್ರು ಏನು ಮಾತಾಡಲಿಲ್ಲ, ಸುಮ್ಮನೆ ಇದ್ರು, ನಮ್ಮ ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳ್ರಿ, ದಪ್ಪಗಳ ಅಂತಂದರು. ಎಲ್ಲ ಕಡೆ ತೋರಿಸಿದ್ದೀವಿ ಅಂದರು. ಎಲ್ಲೆಲ್ಲಿ ತೋರಿಸಿದ್ರಿ ಅಂದರೆ, ಅಯ್ಯೋ ಇಡೀ ಬೆಂಗಳೂರು ಆಸ್ಪತ್ರೆಗೆ ತೋರಿಸಿದ್ವಿ ನಾವು, ಎಲ್ಲೆಲ್ಲಿ ತೋರಿಸಿದ್ರು ಅದಕ್ಕೆ ಸಣ್ಣನೆ ಆಗೋಳು ಅಂದರು. ನೋಡಿದೆ ನಾನು, ಅವ್ರದ್ದು ಅಂಗಡಿ ಇತ್ತು, ಅಂಗಡಿ ಇತ್ತು, ನೋಡಿದೆ ಆ ಅಂಗಡಿಗೆ ಇಷ್ಟೊಂದು ಐಟಮ್ ಅದಾವ, ಇರಲಿ ಅಂತ ಹೇಳ್ಬಿಟ್ಟು ಕರೆಸ್ರಿ ನಿಮ್ಮ ಮಗಳಂದೆ. ಕರೆಸಿದ್ರು, ಅವ್ರ ಮನೆಗೆ ಹೋಗಿ ಕೂತೀವಿ. ಅವ್ರ ಮಗಳು ಬಂದ್ಲು, ಬಂದ ತಕ್ಷಣ ಏನು ಮಾಡಿದ್ಲು, ಬಂದು ಆನೆ ಬಂದಂಗೆ ಬಂದ್ಲು, ಈ ಕಡೆ ಆ ಕಡೆ ಈ ಕಡೆ ಆ ಕಡೆ ಆ ಕಡೆ ಮೈ ಒಳಸ್ಕೊಂಡು ದಡಗ್ ಬುಡಗ್ ದಡಗ್ ಬಂತು. ಓ ಇದು ಯಾವುದಪ್ಪ ಆನೆ ಅನ್ಯಾನು. ಆವಾಗ ಅವ್ರ ಮಗಳನ್ನ ಕುಂದಿರ್ಸಿದ್ರು, ನೋಡಮ್ಮ ಇಷ್ಟನ್ನು ನೀವು ಆ ಕ್ಲಿನಿಕ್ ಈ ಕ್ಲಿನಿಕ್ ತೋರಿಸಿ, ನಮ್ಗೆ ಸುಸ್ತಾಗಿದೆ. ಇವಾಗ ಇವ್ರೇನು ಹೇಳ್ತಾರೆ, ಇವ್ರು ಹೇಳ್ದಂಗೆ ಕೇಳಂಗಿದ್ರೆ ನೀನು ತಳ್ಳಗಾಗ್ತಿದ್ದಿ, ಸುಂದರ ಆಗ್ತಿದ್ದಿ, ಇವ್ರ ಮಾತು ಮೀರಿದೆ ಅಂದರೆ ನೀನು ಆಗೋದಿಲ್ಲ ಅಂತ ನನ್ನ ಎದುರುಗಡೆ ಅವ್ರ ತಂದೆ ತಾಯಿ ಆ ಮಗಳಿಗೆ ಹೇಳಿಕೊಟ್ರು. ನಾನು ಆ ಮಗಳಿಗೆ ಒಂದೇ ಒಂದು ಉದಾಹರಣೆ ಕೊಟ್ಟೆ, ಏನಮ್ಮ ನಾನು ಕೊಡುವಂಥ ಔಷಧ ನೀನು ತೊಗೊಂತೀಯಾ ಅಂತ ಕೇಳಿದೆ. ಹ್ಞೂ ಅಂಕಲ್, ಹ್ಞೂ ಗುರುಜಿ ನಾನು ತೊಗೊತೀನಿ ಅಂತ. ಇದೇ ಥರ ಎಷ್ಟು ಕಡೆ ತೊಗೊಂಡಿ ಅಂತ ಕೇಳಿದ್ದೆ ನಾನು. ಇಲ್ಲ ನಾನು ಅಲ್ಲೆಲ್ಲ ತೊಗೊಂದಿನಿ, ಆದರೂ ಸಣ್ಣನೇ ಆಗಿಲ್ಲ ಅಂಕಲ್ ನಾನು. ನೀನು ಸಣ್ಣ ಆಗ್ತಿದ್ರೆ ನಾನು ನಿನಗೆ ಔಷಧ
ಹೇಳ್ತೀನಿ. ಮನೆಯ ಮದ್ದು, ನಿಮ್ಮ ಮನೆಯಲ್ಲಿರೋಂಥ ಮದ್ದುಗಳೇ, ಮತ್ತೇನು ಹೊರಗಡೆ ಕಾಡು ಬೆಟ್ಟಕ್ಕೆ ಹೋಗುವಂಥ ಅವಶ್ಯಕತೆಯೇ ಇಲ್ಲ. ಹಂಗಿದ್ರೆ ಹೇಳ್ತೀನಿ, ಇಲ್ಲಂದ್ರೆ ಇಲ್ಲ. ನೀನು ಮದುವೆ ಆಗಬೇಕು, ತಂದೆ ತಾಯಿಗೆ ಹೆಸರು ತರಬೇಕು, ಗಂಡನ ಮನೆಗೆ ಹೋಗ್ಬೇಕು, ನಾನು ಮಕ್ಕಳದು ಎತ್ತಬೇಕು, ಅಥವಾ ನಾನು ಇನ್ನೂ ಡಿಗ್ರಿ ಡಿಪ್ಲೊಮ್ ಮಾಡಬೇಕು, ನಾನು ಇಂಜಿನಿಯರ್ ಆಗಬೇಕು ಅನ್ನೋ ಭಾವನೆ ನಿನ್ನಲ್ಲಿದ್ದರೆ ನಾನು ನಿನಗೆ ಇವತ್ತು ಔಷಧ ಕೊಡ್ತೀನಿ, ಇಲ್ಲಾಂದರೆ ನಾನು ನಿನಗೆ ಔಷಧ ಕೊಡೋದಿಲ್ಲ, ನಾನು ನಿನಗೆ ಹೇಳಲ್ಲ ಅಂದರು. ಓ ಗ್ಯಾರಂಟಿ ಅಂಕಲ್, ನೀನು ಹೇಳ್ದಂಗೆ ಮಾಡ್ತೀನಿ ಅಂಕಲ್ಲು ಅಂತ ಹೇಳಿದ್ಲು. ಇದಕ್ಕೆ ನನಗೆ ಸಾಕ್ಷಿ ಹೆಂಗ ಅಂದೆ. ಇಲ್ಲ ಅಂಕಲ್ ಮಾಡ್ತೀನಿ ಅಂದರು. ನೀನು ಸಣ್ಣ ಆಗಿದ್ರೆ ಹೇಳ್ತೀನಿ, ಇಲ್ಲಾಂದರೆ ಹೇಳೋಂಗಲ್ಲ, ಈಗಲೇ ಎದ್ದು ಹೋಗ್ಬಿಡ್ತೀನಿ ನಾನು, ನೀನು ಆನೆ ಆದ್ರೆ ನನಗೇನು ಅಂತ ಹೇಳ್ಬಿಟ್ಟು ಸ್ವಲ್ಪ ಸಿಟ್ಟು ಬರಿಸ್ತೆ ಹುಡುಗಿಗೆ ಬೇಕಂತರ. ಇಲ್ಲ ಅಂಕಲ್ ಎದ್ದೋಗ್ಬೇಡಿ, ನೀವು ಹೇಳ್ದಂಗೆ ಕೇಳ್ತೀನಿ ಅವ್ರು, ಪ್ರಮಾಣ ಮಾಡು ಅಂದೆ. ಪ್ರಮಾಣ ಮಾಡು ನೀನು ಅಂತ ಹೇಳ್ಬಿಟ್ಟು ಸ್ವಲ್ಪ ಕಣ್ಣಟ್ಟು ಮಾಡಿ ಸಿಟ್ಟಿಗೆರ್ದಂಗೆ ಮಾಡಿದೆ. ಆ ಮಗು ಏನು ಹೇಳ್ತೆ, ಸರಿ ಅಂಕಲ್ ಅಂತ ಹೇಳ್ಬಿಟ್ಟು ಪ್ರಮಾಣ ಮಾಡಲ್ಲ. ನೀನು ಏನು ಹೇಳ್ತಿ ಅಂಕಲ್, ನಾನು ಅದನ್ನೇ ತಿಂತೀನಿ, ನೀವು ಯಾವ್ದು ಬೇಡ ಅಂತೀರಿ ನಾನು ಅದನ್ನು ಬಿಡ್ತೀನಿ ಅನ್ನಲು. ಇದು ಸಿಂಪಲ್ ಮನೆ ಮದ್ದಲ್ಲಿ. ಆಮೇಲೆ ಏನೈತೆ, ನೀನು ಅಂಗಡಿ ಒಳಗಡೆ ಹೋದರೆ ಅಲ್ಲಿ ಕಡಲೆ ಬೀಜ ಇದ್ದಾವೆ, ಪುಟಾಣಿ ಇದೆ, ಧಾರವಾಡ ಪೇಡೆ ಇದೆ, ಮೈಸೂರು ಪೇಡೆ ಇದೆ, ಇನ್ನೂ 20 ಥರ ಸ್ವೀಟು, ಬೇಕ್ರಿ, ಬನ್ನು, ಎಲ್ಲ ಐಟಮ್ಗಳಿಂದ ಹತ್ರನೇ ಇದ್ದಾವೆ. ನೀನು ಇದನ್ನು ಒಂದನ್ನು ಒಂದು ದಿನ ಮುಟ್ಟಬಾರ್ದು ಅಂದೆ. ಹಾಂ ಆಯಿತು ಅಂಕಲ್, ನಾನು ಇಷ್ಟೇ ತಾನೇ ಬಿಟ್ಬಿಡ್ತೀನಿ ಅಂಕಲ್. ಹಾಂ ಇಷ್ಟೇ, ಇದು ಒಂದೇ ಅಲ್ಲ, ಆದಿ ಬೀದಿಗಳಲ್ಲಿ ಸಿಗುವಂಥ ಯಾವುದನ್ನೂ ಆಗಲಿ, ಬಜ್ಜಿ, ಬೋಂಡ, ಪಕೋಡ, ಚಕ್ಲಿ, ನಿಪ್ಪಟ್ಟು, ಏನೇನೇ ಎಣ್ಣೆ ಪದಾರ್ಥ, ಒಂದೇ ಒಂದು ಎಣ್ಣೆ ಪದಾರ್ಥ ಮುಟ್ಟಬಾರ್ದು ನೀನು, ಹಂಗಂತೇಳಿ ಭಾಷೆ ಕೊಡು ನನಗೆ ಅಂದೆ. ಹಂಗಂದ್ರೆ ನಿನಗೆ ಔಷಧ ಕೊಡ್ತೀನಿ ಅಂದೆ ಮತ್ತೆ ಮೇಲೆ. ಅವಾಗ ಆಯಿತು ಅಂಕಲ್ ಅಂತೇಳ್ಬಿಟ್ಟು ಭಾಷೆ ತೊಗೊಂಡು, ಅವ್ರ ಅಪ್ಪ ಅಮ್ಮ ಪಿಳಿ 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 ನೋಡ್ತಾಯಿದ್ರು, ಓ ನೀವೇ ಸರಿ ಇದಕ್ಕೆ ಅಂತೇಳ್ಬಿಟ್ಟು. ಆಮೇಲೆ ಹುಡುಗಿಗೆ ಹೇಳಿದೆ, ನೀ ಎಲ್ಲಿ ಹೋಗ್ತಾ ಇದ್ದೀಯ ಸ್ಕೂಲ್ಗೆ ಅಂದೆ. ಇಲ್ಲಿಂದ 1 ಕಿಲೋಮೀಟ್ರ್ ಆಗುತ್ತೆ ನನಗೆ ಹೆಚ್ಚು ಕಡಿಮೆ, ಅಪ್ಪನ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಆಗುತ್ತೆ ಹತ್ರ ಹತ್ರ, ಅಲ್ಲಿಗೆ ಹೋಗ್ಬೇಕು ನಾನು ಅಂದ್ಲು. ಹೆಂಗೆ ಹೋಗ್ತೀಯ ಅಂತ ಕೇಳಿದೆ. ನಮ್ಮ ಅಪ್ಪ ಅಮ್ಮ ಗಾಡಿಯಾಗೆ ಬಿಡ್ತಾರೆ ಅಂದರು. ಒಂದೊಂದು ದಿನ ಗಾಡಿಯಾಗೆ ಬಿಡ್ತಾರೆ, ಒಂದೊಂದು ದಿನ ನಮ್ಮ ಅಪ್ಪನೇ ಕರ್ಕೊಂಡೋಗಿ ಬಿಡ್ತಾರೆ ಅಂದ್ರೆ, ಇವತ್ತಿನ ನಿಷೇಧ, ದಿನ ಬೆಳಗ್ಗೆ ಟ್ಯೂಷನ್ಗೆ ಹೋಗ್ಬೇಕಂತೆಲ್ಲ ವಾಕ್ ನಡ್ಕೊತ ಹೋಗ್ಬೇಕು, ನಡ್ಕೊತ ಬರಬೇಕು, ಸ್ವಲ್ಪ ಬಿಸಿನೀರು, ಜೇನುತುಪ್ಪ ನೀನು ಕುಡ್ಕೊಂಡು ವಾಕ್ ಹೋಗು, ಮತ್ತು ವಾಕ್ ಬಾ, ನೀನು ಟ್ಯೂಷನ್ಗೆ ಹೋಗು, ಮನೆಗೆ ಬಾ. ನಿನ್ನ ಊಟದ ಪದಾರ್ಥ ಏನಪ್ಪ ಅಂದರೆ, ಅತಿಯಂತ ತಿಳುವಾದಂಥ ಅನ್ನ ಮಜ್ಜಿಗೆ ಅಥವಾ ಮೊಸರು ಅನ್ನ, ಇದನ್ನು ತೊಗೋಬೇಕು, ಲಿಮಿಟಾಗಿ ಊಟ ಮಾಡ್ಕೊಂಡು ಹೋಗು. ಸ್ವಲ್ಪ ನೀನು ಎಷ್ಟು ದಿನ ಒಂದು 200 ಗ್ರಾಮು ಅನ್ನ ತಿಂತಾಯಿದ್ದೀಯ ಅಂದರೆ 50 ಗ್ರಾಮ್ ಅನ್ನ ಊಟ ಮಾಡಬೇಕು. ಹೊಟ್ಟೆ ತುಂಬಷ್ಟು ಬೀಟ್ರೋಟು, ಮೂಲಂಗಿ, ಬೆಂಡೆಕಾಯಿ, ಮತ್ತು ಕ್ಯಾರೆಟು, ಈ ತರಕಾರಿ ಬೀನ್ಸು, ನವಿಲುಕೋಸು, ಎಲೆಕೋಸು, ಪದರಗಡ್ಡೆ, ಏನೇನು ಬರ್ತಾವೆ ಇವೆಲ್ಲ, ಈ ಪ್ರತಿಯೊಂದು ಐಟಮ್ನು ನೀನು ಹೊಟ್ಟೆ ತುಂಬ ಊಟ ಮಾಡು. ಅನ್ನ ಮಾತ್ರ ಇಷ್ಟೇ, 3 ಬೇಡ 4 ತುತ್ತು ಅಷ್ಟೇ ಅನ್ನ ನಿನಗೆ. ಅನ್ನ ಬೇಕನ್ನೋ ಆಸೆ ನಿನ್ನಲ್ಲಿದೆಯಲ್ಲ, ಅನ್ನ ನಿಷೇಧ ಮಾಡಬೇಕು. ನಿನ್ನ ಕೈಲಿ ಆಗಲಾರ್ದಕ್ಕೆ ನಾನು ನಿನಗೆ 4 ತುತ್ತು ಅವಕಾಶ ಕೊಡ್ತೀನಿ ಅಂದೆ. ಆ ಹುಡುಗಿ ಅನ್ನ ತಿಂದು ತಿಂದು 4 ತುತ್ತು ಕಂಟಿನ್ಯೂ ಫಿಕ್ಸ್ ಮಾಡ್ಕೊಂಡು ಮುಟ್ಲಕ್ಕೆ, ಬೆಳಗ್ಗೆ 4 ತುತ್ತು, ಮಧ್ಯಾಹ್ನ 4, ಸಂಜೆ 4, ಮಿಕ್ಕಿದ್ದೆಲ್ಲ ತರಕಾರಿ, ಹಣ್ಣು, ಜ್ಯೂಸು, ಮಜ್ಜಿಗೆ, ಅತೀ ಹೆಚ್ಚಿಗೆ ಮಜ್ಜಿಗೆ 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 ಮಜ್ಜಿಗೆ. ಇವತ್ತು ಮಜ್ಜಿಗೆ ಕುಡಿದೆಯಾ, ಇನ್ನೊಂದಿನ ಬೇಸರದಾಗ ಜೇನುತುಪ್ಪ ಊರು ಬೆಚ್ಚಗೆ ನೀರಿನಲ್ಲಿ ಹಾಕ್ಕೊಂಡು ಕುಡಿ ಕುಡಿ ಅಂತ ಹೇಳಿದೆ. ಆ ಹುಡುಗಿ ಹಂಗೆ ಮಾಡಿತು, ಸುಮಾರು 3 ತಿಂಗಳು 6 ತಿಂಗಳುಗಟ್ಟಲೆ ಮಾಡಿದ್ಲು. ಆ ಹುಡುಗಿ ಏನಾಗ್ಬಿಟ್ಟಿದ್ದಾಳೆ ಅಂದರೆ, ಒಳ್ಳೆ ದಂತದ ಗೊಂಬೆ ಹೆಂಗಿರುತ್ತೆ, ನಾವು ಹೆಂಗೆ ಶ್ರೀಗಂಧದ ಕಟ್ಟಿಗೆಯಲ್ಲಿ ಕೆತ್ತಿರ್ತಾರೆ ಆ ಥರ ಗೊಂಬೆ ಥರ ಆಗಿ ಬಂದುಬಿಟ್ಟು, ಒಂದು ದಿವಸ ನಾನು ಎಲ್ಲೇ ಒಂದು ಬೇಕ್ರಿ ಹತ್ರ ನಿಂತಿದ್ದೆ, ಯಾರೋ ನಮ್ಮ ಸ್ನೇಹಿತರು ಕರೆಸಿದ್ರು, ಅಲ್ಲಿ ಹೋಗಿ ನಿಂತಿದ್ದೆ. ಅಲ್ಲಿಗೆ ಬಂತ ಹುಡುಗಿ ಬ್ಯಾಗ್ ಹಾಕ್ಕೊಂಬಂದು, ಅಂಕಲ್ ಅಂದು. ನಾನು ಹೇಳಿದೆ, ಯಾರಮ್ಮ ನೀನು ಅಂದೆ. ಅಂಕಲ್ ನಾನು ಅಂದರು. ನೀನು ಯಾರಮ್ಮ ನನಗೆ ಗೊತ್ತಿಲ್ಲಮ್ಮ, ನನಗೆ ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ ನೆನಪಿರಂಗಿಲ್ಲಮ್ಮ, ಸಿಟ್ಟಿಗೇರಬೇಡ, ನಿಮ್ಮ ಮನೆಯಲ್ಲಿ ನೀ ಯಾರು ಮಗಳು ಆವಾಗ ನನಗೆ ಹೇಳಿದ್ರೆ ಅರ್ಥ ಆಗುತ್ತೆ ಅಂತ ನಾನು ಪಾಪ ಮಗುಗೆ ಹೇಳಿದೆ. ಆ ಮಗು ಹೇಳ್ತು, ಅಂಕಲ್ ಕೋಡ್ಬಳೆ ತಿನ್ನಬೇಡಿ, ಚಕ್ಲಿ ತಿನ್ನಬೇಡಿ, ನಿಪ್ಪಟ್ಟು ತಿನ್ನಬೇಡಿ, ಅಂಗಡಿ ಒಳಗಡೆ ಕೈ ಇಡಬೇಡ, ಕಾಲಿಡಬೇಡ ಅಂತ ಹೇಳಿದ್ರಲ್ಲ ಅಂಜಿ ಅಣ್ಣನ ಮಗಳು ನಾನು. ಅಯ್ಯೋ ಹಿಂಗಾಗಿದ್ದು ಪುಟ್ಟ ನೀನು, ಅಯ್ಯೋ ಇಷ್ಟೊಂದು ಸುಂದರವಾಗಿದೆಯಾ ನೀನು, ಆ ಇನ್ನು ನಿನಗೆ ಯಾರೇ ಗಂಡ ಬಂದರೂ ಮದುವೆ ಆಗಿಬಿಡ್ತಾನೆ, ನೀನು ಧೈರ್ಯವಾಗಿ ಮದುವೆ ಆಗ್ಬೋದು, ನಾನು ಕೊಟ್ಟೋವಂಥ ಔಷಧ, ನಾನು ಹೇಳಿದಂಥ ಪದಾರ್ಥಗಳಲ್ಲಿ ನೀನು ಇಷ್ಟೊಂದು ಸಣ್ಣಗಾಗ್ತೀಯ ಅಂದರೆ ನಾನು ನಿನಗಿಂತ ಹೆಮ್ಮೆ ನಾನು ಪಡ್ತಾಯಿದ್ದೀನಿ ಪುಟ್ಟ, ನಾನು ಹೆಮ್ಮೆ ಪಡ್ತಾಯಿದ್ದೀನಿ. ನಮ್ಮಲ್ಲಿರೋಂಥ ಔಷಧಗಳಲ್ಲಿ ಮನೆ ಮದ್ದಿನಲ್ಲೇ ನೀನು ಇಷ್ಟೊಂದು ಸಣ್ಣ ಅದೆಯಲ್ಲ, ನಿನಗಿದ್ರಿಗಿಂತ ಔಷಧ ಬೇಕಾ ಅಂದೆ. ಬೇಡ ಅಂಕಲ್,
ನಾನು ಚೆನ್ನಾಗಿದ್ದೀನಿ ಅಂಕಲ್, ಇನ್ನೂ ಯಾರಿಗೇನ ಈ ಥರ ದಪ್ಪ ಇದ್ದಾರೆ ದಪ್ಪ ಇದ್ದಾರಿಗೆ ಸ್ವಲ್ಪ ತಿಳಿಸಿ ಹೇಳಿ ಅಂಕಲ್ ನೀನು, ಇನ್ನೂ ಎಷ್ಟೋ ಜನ ಇದ್ದಾರೆ ಅವ್ರಿಗೆ ತಿಳಿಸಿ ಹೇಳಿ ಅಂಕಲ್ ನೀನು, ನಾವು ಹೇಳಿದ್ರೆ ಅವ್ರು ಯಾರು ಕೇಳು ಅಂಕಲ್ ಅಂಕಲ್ ಅಂದ್ಲು. ಆಯ್ತಮ್ಮ ಅಂತ ಹೇಳಿದೆ, ಅವ್ಳ ಹುಡುಗಿಗೆ ಹೇಳಿಬಿಟ್ಟು ಕಳಿಸಿದೆ. ಅವ್ರ ತಂದೆ ತಾಯಿನ ಇವಾಗ ನಾನು ನೋಡಿದ ತಕ್ಷಣನೇ ಹಾಂ ನಮಸ್ಕಾರ ಅಂತಾರೆ, ನಾವು ನಮಸ್ಕಾರ ಅಂತ ಇರಲಿ ಶರಣು ಶರಣಾರ್ಥಿ ಅಂತ ಕಳಿಸ್ತು. ಈ ಮಹಿಳೆಯರು ಈ ರೀತಿಯಿಂದನೂ ದಪ್ಪಾಗ್ತಾರೆ. ಇನ್ನೊಬ್ರಿಗೆ ಹೇಳಿದ ನಾನು ಸಣ್ಣಗಿರ್ತಾರಂತ, ಆ ಸಣ್ಣಗಿದ್ದವ್ರಿಗೆ ಏನಾಗುತ್ತೆ ಮದುವೆ ಆದಮೇಲೆ ತೃಪ್ತಿ ಜಾಸ್ತಿಯಾಗಿ ದಪ್ಪ ಆಗ್ತಾರೆ. ಅವಾಗ ಈಗೇನು ಹಿಂದೆ ಹೇಳಿದೆ ನಾನು ಇಷ್ಟೊತ್ತನ ಅದೇ ರೀತಿ ಫಾಲೋ ಮಾಡಿದ್ರೆ ಅವರು ಸಣ್ಣ ಆಗ್ತಾರೆ. ಕೆಲವು ಜನ ಏನಾಗ್ತಾರೆ ಅಂದರೆ ಒಂದು ಅಥವಾ ಎರಡು ಮಕ್ಕಳು ಹುಟ್ಟಿದಾಗ ಸಿಜರಿಂಗ್ ಆಗುತ್ತೆ ಅವ್ರಿಗೆ, ಆಪರೇಷನ್ ಆದಮೇಲೆ ಕೆಲವು ಜನ ದಪ್ಪ ಆಗ್ತಾರೆ. ಆ ಆಪ್ರೇಷನ್ ಆದಮೇಲೆ ಅಥವಾ ಅಲ್ಲಿ ಇರೋಂಥ ಗಲೀಜಿಲಿಂದ ದಪ್ಪ ಆಗ್ತಾರೋ ಅಥವಾ ಇವ್ರು ಕೊಡೋಂಥ ಮೆಡಿಸಿನ್ಲಿಂದನೂ ದಪ್ಪ ಆಗ್ತಾರೋ ಅದು ನನಗಿನ್ನೂವರೆಗೆ ನನಗೆ ಅರ್ಥ ಆಗಿಲ್ಲ. ನಾರ್ಮಲ್ ಡೆಲಿವರಿ ಎರಡು ಮೂರು ನಾಲ್ಕು ಯಾರಾಗಿದ್ದಾರೆ ಅವ್ರು ಯಾರು ಆ ಥರ ದಪ್ಪ ಆಗಿಲ್ಲ. ಈ ಸಿಜರಿಂಗ್ ಆದಾಗ ಮಾತ್ರ ಹೇಳ್ತಾರೆ, ಪ್ರತಿಯೊಬ್ಬರು ಹೇಳ್ತಾರೆ ನೀ ಮೊದಲು ಹೆಂಗಿದ್ದೆ ಮಾತ್ರ, ಇಲ್ಲ ಗುರುಗಳೇ ಸಿಜರಿಂಗ್ ಆಯಿತು ನಾನು ದಪ್ಪ ಆಗಿಬಿಟ್ಟೆ, ಸಿಜರಿಂಗ್ ಆಯಿತು ದಪ್ಪ ಆಗಿಬಿಟ್ಟೆ. ಇನ್ನೊಂದು ಸ್ವಲ್ಪ ಜನ ಸಿಜರಿಂಗ್ ಆಗಿಬಿಟ್ಟು ದಪ್ಪ ಇದ್ದಾರೆ ನಾವು ಒಣಗಿಬಿಟ್ಟೆ, ಸಿಜರಿಂಗ್ ಆಯಿತು ನಾನು ದಪ್ಪ ಇದ್ದೆ ನಾನು ಒಣಗಿಬಿಟ್ಟೆ ಅಂತಾರೆ. ಅಲ್ಲಿ ಸ್ವಲ್ಪ ಏರುಪೇರಾಗ್ತದೆ ಏನ, ಅದಕ್ಕೆ ನಮ್ಮ ವೈದ್ಯರು ಡಾಕ್ಟ್ರುಗಳು ಆ ಆಪ್ರೇಷನ್ ಅದನ್ನು ಸ್ವಲ್ಪ ಪರಿಶೀಲನೆ ಮಾಡಿ ಆಪ್ರೇಷನ್ ಆದಾಗ ಅತಿ ಅಂತ ದಪ್ಪ ಯಾಕಾಗ್ತಾರೆ ಅಥವಾ ಆಪ್ರೇಷನ್ ಮಾಡಿದಾಗ ಅತಿಯಂತ ಸಣ್ಣಾಗಿ ಯಾಕೆ ಒಣಗುತ್ತಾರೆ ಅನ್ನೋದನ್ನು ನಮ್ಮ ಸಂಶೋಧಕ ಡಾಕ್ಟ್ರುಗಳು ಅಥವಾ ವಿಜ್ಞಾನಿಗಳು ಇದನ್ನು ಸ್ವಲ್ಪ ಪರಿಶೀಲನೆ ಮಾಡಬೇಕಂತ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಈ ದಪ್ಪ ಇರೋದು ಇದಕ್ಕೆ ಯಾರೇ ದಪ್ಪ ಇದ್ದರೂ ನಾನು ಇದನ್ನು ಹೇಳಿದ್ದೀನಲ್ಲ ಅದನ್ನು ತೊಗೋಬೇಕು. ಸಣ್ಣ ಈಗ ಅದೇ ಆಪ್ರೇಷನ್ ಮಾಡಿಸ್ಕೊಂಡು ಏನು ಸಣ್ಣಾಗಿ ಒಣಗೋಗಿರ್ತಾರಲ್ಲ ಹೆಣ್ಮಕ್ಳು ಮಹಿಳೆಯರು, ಅವರಿಗೆ ನಾವು ಏನು ಹೆಚ್ಚಿಗೆ ತೊಗೋಬೇಕಂದ್ರೆ ಅಸ್ತಮ ಮತ್ತು ಇದಕ್ಕೆ ಅನ್ವಯಿಸ್ತದೆ ನಾನು ಹೇಳಿದ್ದು ಬಾಳೆಹಣ್ಣು, ಬಾಳೆಹಣ್ಣು ಕಲ್ಸಕ್ರಿ ತುಪ್ಪ ಹಾಲು ಮೊಸರು ಕಲ್ಲ ಸಕ್ಕರೆ ಜೇನುತುಪ್ಪ ಇದಕ್ಕೆಲ್ಲ ಪಂಚಾಮೃತ ಅಂತ ಹೇಳ್ತಾರೆ, ಪಂಚ ಅಮೃತ. ಇದನ್ನು ಕುಡಿದ್ರೆ ಮೈಯೆಲ್ಲ ಬಲಿಷ್ಠವಾಗುತ್ತೆ. ಯಾರೇ ಮಹಿಳೆಯರು ಯಾರು ಒಣಗಿ 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 ಅವ್ರು ಸಣ್ಣ ಆಗ್ತಿರ್ತಾರೆ ಅವ್ರು ಒಳ್ಳೆ ರಿಪೀಟ್ ಅವರು ಆ ದಾರಿಗೆ ಬರ್ತಾರೆ ಮಹಿಳೆಯರು. ದಪ್ಪಲಿಂದ ಹೋಗಿ ನಾನು ಸಣ್ಣ ಆದವರಿಗೆ ಇದನ್ನು ತರ್ತಾ ಇರೋದು. ಮತ್ತು ದ್ರಾಕ್ಷಿ ಹಣ್ಣನ್ನ ರಾತ್ರಿ ನೆನೆಯಾಕ್ಬಿಟ್ಟು ಬೆಳಗ್ಗೆ ಎದ್ದುಬಿಟ್ಟು ಚಂದ ಕಿವುಚಿ ಆ ನೀರನ್ನು ಕುಡಿಬೇಕಾಗುತ್ತೆ. ಮತ್ತು ಹೆಚ್ಚೆಚ್ಚಿಗೆ ಬಾಳೆಹಣ್ಣು ತಿನ್ನಬೇಕು, ದಾಳಂಬರಿ ಹಣ್ಣು ತಿನ್ನಬೇಕು, ಬೀಟ್ರೂಟು ಕ್ಯಾರೆಟು ಇದರಲ್ಲಿ ಅತ್ಯಂತ ರಕ್ತ ಉತ್ಪತ್ತಿ ಆಗುತ್ತೆ. ಮತ್ತು ಒಣ ಖರ್ಜೂರ ಅಂತ ಹೇಳ್ತಾರೆ, ಕೆಲವು ಕಡೆ ಒಣ ಉತ್ತತ್ತಿ ಅಂತ ಹೇಳ್ತಾರೆ, ಇದನ್ನು ಹಾಲಿನಲ್ಲಿ ನೆನೆಸಿ ಅದನ್ನು ತೊಗೋಬೇಕು. ಅವ್ರಿಗೆ ರಕ್ತನೂ ಉತ್ಪತ್ತಿ ಆಗುತ್ತೆ, ದೇಹನೂ ಅವರಿಗೆ ಶಕ್ತಿ ಬರುತ್ತೆ. ಹೆಚ್ಚೆಚ್ಚು ಹೆಚ್ಚೆಚ್ಚಿಗೆ ನಾವು ಹಾಲು ತುಪ್ಪ ಮೊಸರು ಇಂಥದ್ದನ್ನು ಹೆಚ್ಚಿಗೆ ತೊಗೊಂಡಾಗ ಅವರು ಒಳ್ಳೆ ರಿಕ್ವೇರ್ ಆಗ್ತಾರೆ ಒಣಗಿವಾದಂಥವ್ರು. ಹೆಚ್ಚೆಚ್ಚಿಗೆ ಹಣ್ಣು ತಿನ್ನಬೇಕು, ಸೀತಾಫಲ ಹಣ್ಣು ಹೆಚ್ಚಿಗೆ ತಿನ್ನಬೇಕು. ಯಾರು ಒಣಗಿರ್ತಾರೆ ಯಾರು ಸಣ್ಣಾಗಿರ್ತಾರೆ ಅವರು ಆಪ್ರೇಷನ್ ಆಗಿ ಏನಾಗಿರ್ತಾರೆ ಆ ಮಹಿಳೆಯರಿಗೆ ಅಷ್ಟು ಹೇಳ್ತಾ ಇರೋದು ನಾನು, ಅವರು ಸೀತಾಫಲ ಹಣ್ಣಲಿಂದ ರಿಕವರ್ ಆಗ್ತಾರೆ. ಇದು ಮಹಿಳೆಯರಲ್ಲಿ ಆದಂಥ ಕ್ರಮಗಳನ್ನು ಹೇಳಿದೆ. ಈಗ ನಾರ್ಮಲ್ ತೊಗೊಳಮ್ಮ, ಅದೇ ಒಬೆಸಿಟಿನೇ ನಾರ್ಮಲ್, ಪ್ರತಿಯೊಬ್ಬರೂ ದಪ್ಪ ಇರ್ತಾರೆ, ಸಿಂಹ ಇದ್ದಂಗೆ ಇರ್ತಾರೆ, ಹಾನೆ ಇದ್ದಂಗೆ ಇರ್ತಾರೆ ಅಂತ ಹೇಳಿದ್ನಲ್ಲ, ಅವ್ರಿಗೆ ಸಮಾಜದಲ್ಲಿ ಇರುವಂಥ ಎಲ್ಲ ದಪ್ಪ ಒಬೆಸಿಟಿ ಇದ್ದವ್ರಿಗೆ ಇದು ಅನ್ವಯಿಸದಂಥ ವಿದ್ಯೆ. ಇದು ಮನೆ ಮದ್ದಿನ ಕಾರ್ಯಕ್ರಮ ಹೇಳ್ತೆ. ನಮ್ಮ ಶರಣರು ಯಾರೂ ಆನೆ ಹಂಗಿದ್ದಿಲ್ಲ, ಅವರು ಲಿಮಿಟಾಗಿ ಮೂರು ಟೈಮ್ ಊಟ ಮಾಡ್ತಾಯಿದ್ರು. ಫಸ್ಟ್ ಅವರು ಕುಡಿಯೋದು ಒಂದು ಗ್ಲಾಸ್ ಹಾಲು ಎರಡು ಬಾಳೆಹಣ್ಣು ತೊಗೊಂಡು ಬೆಳಗ್ಗೆ, ಮಧ್ಯಾಹ್ನ ಎಲ್ಲೇನು ಹೊರಗಡೆ ಹೋದ್ರೂ ಅವ್ರು ಅಷ್ಟೇ ತೊಗೊತಾಯಿದ್ವು, ಒಂದು ಗ್ಲಾಸ್ ಹಾಲು ಎರಡು ಬಾಳೆಹಣ್ಣು. ಈ ಶರಣರದು ಇದು ತತ್ವದಲ್ಲಿ ಶರಣರು ಮಾಡ್ತಾಯಿದ್ದಿದ್ದು ಅದಕ್ಕೇ. ಅದಕ್ಕೆ ಅವ್ರು ದಪ್ಪನೂ ಇರ್ತಿದ್ದಿಲ್ಲ ಸಣ್ಣನೂ ಇರ್ತಿದ್ದಿಲ್ಲ, ಅವರು ಕಟದ ಗೊಂಬೆ ಥರ ಇರ್ತಾಯಿದ್ರು ಶರಣರು. ಅದಕ್ಕೆ ನಾವು ಪ್ರತಿದಿನ ಬೆಳಗ್ಗೆ ಲಿಮಿಟಾಗಿ ಊಟ ಮಾಡಿ, ಮಧ್ಯಾಹ್ನ ಲಿಮಿಟಾಗಿ ಊಟ ಮಾಡಿ, ರಾತ್ರಿ ಲಿಮಿಟಾಗಿ ಊಟ ಮಾಡಬೇಕು. ಕಣ್ಣಿಗೆ ಕಂಡಿದ್ದು 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 ಕಂಡಿದ್ದೆಲ್ಲ ತಿನ್ನಬಾರ್ದು. ನಾವೇನು ಮಾಡ್ತೀವಿ, ಒಂದು ಮದುವೆ ಮನೆಗೆ ಊಟಕ್ಕೆ ಹೋಗ್ತೀವಿ, ಚೆನ್ನಾಗಿ ತಿಂದು ಬಂದಿರ್ತೀವಿ, ಮಧ್ಯಾಹ್ನ 2 ಗಂಟೆಗೆ ತಿಂದು ಬಂದು ಅದು ಇನ್ನೂ ಜೀರ್ಣನೇ ಆಗಿರಲ್ಲ, ಅದನ್ನು ನಾವೇನು ಮಾಡ್ತೀವಿ ಮತ್ತೆ ರಾತ್ರಿ ಮನೆಗೆ ಹೋಗ್ಬಿಟ್ಟು ಟೈಮ್ ಆಯ್ತಲ್ಲ ರಾತ್ರಿ ಉಪವಾಸ ಮಕ್ಕಬಾರ್ದು ಅಂದ್ಬಿಟ್ಟು ಮತ್ತೆ ಅದ್ರ ಮೇಲೆ ಅದನ್ನು ತಿಂದು ಬಿಡ್ತೀವಿ ನಾವು. ಯಾಕೆ ರಾತ್ರಿ ಒಂದು ಟೈಮ್ ಊಟ ಬಿಡಿ ಸ್ವಾಮಿ, ಒಂದು ಟೈಮ್ ಊಟ ಬಿಡಿದ್ರೆ ಬಿಟ್ಟರೆ ನಿನ್ನ ಮನೆಗೆ ಅಕ್ಕಿ ಉಳಿತದ, ಗ್ಯಾಸ್ ಉಳಿತದ, ಎಣ್ಣೆ ಉಳಿತದ, ತರಕಾರಿ ಉಳಿತೈತೆ, ರೇಷನ್ ಉಳಿತೈತೆ, ಪ್ರತಿಯೊಂದು ಉಳಿತದ ನಿನ್ನ ಮನೇಲಿ ವಸ್ತು. ಮತ್ತು ನಿನ್ನ ಹೊಟ್ಟೆಯಲ್ಲಿ ಕೆಟ್ಟದ್ದಾಗೋದನ್ನು ತಡೆ ಹಿಡಿಯೋಷ್ಟು ನಿನ್ನ ಹೊಟ್ಟೆಗೂ ಉಳಿತಾಯ ಮಾಡುತ್ತೆ.
ಅತಿಹಾರ ಆರೋಗ್ಯಕ್ಕೆ ಹಾನಿಕರ. ಅತಿಹಾರನೂ ಆರೋಗ್ಯಕ್ಕೆ ಹಾನಿಕರ, ಪಂಚಾಮೃತನೂ ವಿಷ ಅಂತೆ. ಅತಿ ತಗೊಂಡ್ರೆ ಬೆಳಗಿರೋದೆಲ್ಲ ಹಾಲಲ್ಲ, ಹಾಲನ್ನು ಹೆಚ್ಚಿಗೆ ಕುಡಿದ್ರೆ ಹಾಲನ್ನು ವಿಷನೇ. ಅಸ್ತಮ, ದಮ್ಮು, ಕೆಮ್ಮು ಇಂಥವ್ರಿದ್ರೆ ಹಾಲು ಕುಡಿದ್ರೆ ಅವ್ರಿಗೆ ಹಾಲು ವಿಷನೇ ಅದು. ಅದಕ್ಕೆ ಇವತ್ತಿನ ದಿವಸ ಹಾಲು ಯಾರು ಕುಡಿಬೇಕು, ಬಾಳೆಹಣ್ಣು ಯಾರು ತಿನ್ನಬೇಕು, ಹಾಲು ಯಾರು ಬಿಡಬೇಕು, ಬಾಳೆಹಣ್ಣು ಯಾರು ಬಿಡಬೇಕು, ಸೀತಾಫಲ ಯಾರು ತಿನ್ನಬೇಕು, ಸೀತಾಫಲ ಯಾರು ಬಿಡಬೇಕು, ರೈಸ್ ಯಾರು ಉಣಬೇಕು, ರೈಸ್ ಯಾರು ಉಣಬಾರ್ದು, ರೊಟ್ಟಿ ಯಾರು ಉಣಬೇಕು, ಮುದ್ದೆ ಯಾರು ಯಾರು ಉಣಬಾರ್ದು, ಯಾವ ಕ್ಷಣದಲ್ಲಿ ತಿನ್ನಬೇಕು, ಯಾವುದು ಬಿಡಬೇಕು ಅನ್ನೋದನ್ನು ನಮ್ಮ ಶರಣರು ಇನ್ನೂ ಮಾಧ್ಯಮದವ್ರ ಮುಖಾಂತರ ಪ್ರತಿ ದಿವಸ ಸಲಹೆಗಳನ್ನು ಟಿ ವಿ ಮುಖಾಂತರ, ಮಾಧ್ಯಮದವ್ರ ಮುಖಾಂತರ, ಪತ್ರಿಕೆ ಮುಖಾಂತರ ನಮ್ಮ ಶರಣರು ಎಲ್ಲರೂ ಒತ್ತಾಯದಿಂದ ಇಂಥವಕ್ಕೆಲ್ಲ ನಾವು ದಿನ 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 ಹೆಚ್ಚಿನ ಅನುಕೂಲಗಳು ಕೊಟ್ಟರೆ ನಮ್ಮ ರೈತರು, ನಮ್ಮ ಪ್ರತಿಯೊಬ್ಬರು ನಾಗರಿಕರು ಮತ್ತು ನಮ್ಮ ಪ್ರಿಯ ವೀಕ್ಷಕರು, ಬಸವ ಟಿ ವಿ ಭಕ್ತರು ಇದನ್ನೆಲ್ಲ ನೋಡಿ ತಿಳ್ಕೊಂಡ್ರೆ ನಮ್ಮಷ್ಟಕ್ಕೆ ನಾವು ಸಣ್ಣ ಇರಬಹುದು. ಸಣ್ಣ ಇದ್ದರೆ ಮುಂದೋಗ್ಲಾರ್ದಂಗಿಷ್ಟು. ಈಗ ನಾವು ದಪ್ಪ ಆಗಿದ್ದೀವಲ್ಲಪ್ಪ, ನಾವು ಸಣ್ಣ ಆಗಬೇಕು, ಏನು ಮಾಡಬೇಕು, ಆನೆ ಹಂಗೆ ಆಗಿಬಿಟ್ಟಿದ್ದೀವಿ ಅಂತ ಹೇಳ್ತೀವಿ ನಾವು ಸಹಜವಾಗಿದ್ದು. ನಾವು ದಪ್ಪ ಆದರೆ ಏನು ಮಾಡಬೇಕಂದ್ರೆ ಪ್ರತಿ ದಿವಸ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಫಸ್ಟ್ ದಿನ ಒಂದು 250 ml ಅಂದರೆ ಒಂದು ಗ್ಲಾಸ್ ನೀರಿಗೆ, ಊರು ಬೆಚ್ಚಗೆ ನೀರಿಗೆ ಒಂದು ನಿಂಬೆಹಣ್ಣು, 2 ಅಥವಾ 3 ಸ್ಪೂನು ಜೇನುತುಪ್ಪ ಹಾಕ್ಕೊಂಡು ಅದನ್ನು ಕುಡಿದು ನಾವೇನು ಮಾಡಬೇಕು, ಇದನ್ನು ಕುಡಿಯೋದಕ್ಕೆ ಮುಂಚೆ ಫಸ್ಟು ಎದ್ದ ತಕ್ಷಣ ಮಲಮೂತ್ರೆ ವಿಸರ್ಜನೆ ಮಾಡಬೇಕು. ಇದನ್ನು ಮಾಡಿದ ಮೇಲೇ ಇದನ್ನು ಕುಡಿಬೇಕು. ಇದನ್ನು ಕುಡಿದು 1.5 ಕಿಲೋಮೀಟರು ಮೈ ಕೈ ಸಡ್ಲು ಬಿಟ್ಟು ಕೈ ಕಾಲು ಬೀಸಬೇಕು. ಹಿಂಗೆ ಬೀಸ್ತಾ ಇದ್ದರೆ ಕೈ ಕಾಲು ಎತ್ತೆತ್ತಿ ಜೋರಾಗಿ ಬೀಸ್ತಾ ಇದ್ದರೆ ಹಿಂಗೆ ನಡೆದ್ರೆ ಇಲ್ಲಿ ಬೆವರು ಬರುತ್ತೆ, ಇಲ್ಲಿ ಬೆವರು ಬರುತ್ತೆ, ತೊಡೆ ಸಂದಿಯಲ್ಲಿ ಬೆವರು ಬರುತ್ತೆ, ನಮ್ಮ ಇಲ್ಲಿಂದ ಬೆವರು ನೀರು ಕಿತ್ಕೊಂತ ಇರುತ್ತೆ. ಆ ಬೆವರು ನೀರೇನತ್ತೆ ಅದು ವೇಸ್ಟೇಜ್ ಕೊಲೆಸ್ಟ್ರಾಲ್. ಅದು ವೇಸ್ಟ್ ನೀರೆಲ್ಲ ಕಿತ್ಕೊಂಡು ಕಿತ್ಕೊಂಡು ದಿನಕ್ಕಿಷ್ಟು ಬರುತ್ತೆ. ಇವತ್ತು ನಾನು ಹೇಳಿದ್ದು 1 ಗ್ಲಾಸು, ನಾಳೆ ಏನು ಮಾಡಬೇಕು, ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ನೀರು, ನಾಡ್ದ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ, ನಾಡ್ದ 1/2 ಲೀಟ್ರು, ಆಚೆ ನಾಡ್ದ 1/2 ಲೀಟ್ರು, ಇನ್ನು 8 ದಿನ ಆದಮೇಲೆ ಅದನ್ನು 3/4 ಲೀಟ್ರಿಗೆ ಎರಿಸ್ಬೇಕು, 15 ದಿನ ಆದಮೇಲೆ 1 ಲೀಟ್ರಿಗೆ ನೀರು ಎರಿಸ್ಬೇಕು. ಯಾಕಂದ್ರೆ ಒಂದೇ ದಿನ ಯಾರು 1 ಲೀಟ್ರ್ ನೀರು ಕುಡಿಯೋಕ್ಕಾಗಲ್ಲ. ದಿನಕ್ಕೆ ಹೆಚ್ಚಿಗೆ ಮಾಡ್ಕೊತ ಹೋಗ್ಬೇಕು. ಒಂದು ನಿಂಬೆಹಣ್ಣನ ಮುಂದೆ 2 ಉಪಯೋಗಿಸ್ಕೋಬೇಕು. 2 ನಿಂಬೆಹಣ್ಣು ಆದಾಗ ಅದಕ್ಕೆ 1 3 ಸ್ಪೂನ್ ಜೇನುತುಪ್ಪ ಹಾಕಿ ಊರು ಬೆಚ್ಚಗೆ ನೀರು ಇರಬೇಕು. ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ಆ ಊರು ಬೆಚ್ಚಗಿರೋ ನೀರಿನಾಗ ಕುಡಿದು ಹೇಳಿದ್ನಲ್ಲ, ಇವತ್ತು 1/2 ಕಿಲೋಮೀಟ್ರು, ನಾಳೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ, ನಾಳೆಗೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ, ನಾಡ್ದು ಇನ್ನೊಂದು ಸ್ವಲ್ಪ ಹೆಚ್ಚಿಗೆ, ಹಿಂಗೆ ಬರ್ತಾ ಅದನ್ನು ನಾವೇನು ಮಾಡಬೇಕು, 1 ರಿಂದ 2, 2 ರಿಂದ 2.5-3 ಕಿಲೋಮೀಟ್ರ್ ಗಂಟ ರೀಚ್ ಮಾಡ್ಕೋಬೇಕು. ಅಲ್ಲಿ ಬರೀ ಹೋಗಿ ಬಂದರೆ ಸಾಕು, ನಾವೇನು ಎದ್ದು ಬಿದ್ದು ಮೈ ಕೈ ನೋವು ಮಾಡ್ಕೊಂಡು ಬಿದ್ದು ಎದ್ದು ಮಾಡ್ಕೊಳ್ಳೋಂಥ ಅವಶ್ಯಕತೆಯೇ ಇಲ್ಲ. ಊಟ ಇದಕ್ಕೆ ಇದು ಬೆಳಗ್ಗೆದ್ದು ಔಷಧ ರೂಪದಲ್ಲಿ ಆಗ್ತಾಯಿದೆ ಮನೆ ಮದ್ದು. ಬರೀ ನಾನು ಹೇಳ್ತಾ ಇರೋದು ಬರೀ ನಿಂಬೆಹಣ್ಣು ಮತ್ತು ಜೇನುತುಪ್ಪ ಉಗುರು ಬೆಚ್ಚಗಿರ ನೀರು ಹೇಳಿದ್ದೀನಿ ನಾನು, ಇದು ಬೆಳಗ್ಗೆಯ ಒಂದು ಔಷಧ. ನೆಕ್ಸ್ಟ್ ನಾವು ಮಧ್ಯಾಹ್ನ ಏನು ಮಾಡಬೇಕಪ್ಪ ಅಂದರೆ ಅದೇ ಸ್ವಲ್ಪ ಈ ಮಜ್ಜಿಗೆ ಕುಡಿಬೋದು. ಹೆಚ್ಚಿಗೆ 1 ಗ್ಲಾಸ್ ಬೇಡ, 2 ಗ್ಲಾಸ್ ಕುಡ್ರಿ, 1/2 ಲೀಟ್ರ್ ನೀರು ಕುಡಿ, ಮಜ್ಜಿಗೆ ಕುಡ್ರಿ, ಏನು ತೊಂದರೆ ಇಲ್ಲ. ದಿನಕ್ಕೆ ಆ ಥರ ದಪ್ಪ ಇದ್ದಂಥವರು ದಿನಕ್ಕೆ ಕಂಪಲ್ಸರಿ 4 ರಿಂದ 5 ಲೀಟ್ರ್ ನೀರು ನಾವು ಕುಡಿಬೇಕಾಗುತ್ತೆ. ನೀರು ಶುದ್ಧತೆ ಇರಬೇಕು. ಯಾವುದ್ಯಾವುದ ನೀರು ಕಚಡ ನೀರೆಲ್ಲ ಕುಡಿದು ಮತ್ತು ನೀರು ಕುಡಿಬೇಕಂತ ಇರಬಿಟ್ಟು ಗಲೀಜು ನೀರೆಲ್ಲ, ಸ್ವಚ್ಛತೆ ಇರೋಂಥ ನೀರನ್ನ ನಮ್ಮ ದೇಹಕ್ಕೆ ಹೊಂದಾಣಿಕೆ ಆಗುವಂಥ ನೀರನ್ನ ದಿನಕ್ಕೆ 5 ಲೀಟ್ರ್ ನೀರು ಕುಡಿಬೇಕು. ಆ ನೀರು ಕುಡಿತಾ ಏನಾಗುತ್ತೆ ಅಂದರೆ ನಮ್ಮದು ಮಲ ಮೂತ್ರಗಳು ಸರಳತೆ ದಿನಕ್ಕಿಷ್ಟು ಯಾವಾಗ ಕೆಳಗಡೆ ಹೋಗ್ತಾ ಇರುತ್ತೆ, ಅದು ಕೆಳಗಡೆ ಹೋಗ್ತಾ ಇದ್ದಂಗೆ ನಾವು ಇಲ್ಲಿ ಹಿಂಗಿರೋ ದೇಹ ಹಿಂಗಾಗ್ತಾ ಇರುತ್ತೆ. ದಿನಕ್ಕಿಷ್ಟು ಈ ಥರ ಬರ್ತಾ ಇರುತ್ತೆ. ಅದಕ್ಕೆ ಇನ್ನು ನೀರಾಯಿತು, ಮಜ್ಜಿಗೆ ಆಯಿತು, ಜೇನುತುಪ್ಪ ಆಯಿತು. ಇನ್ನು ಆಹಾರ ಕ್ರಮ ಯಾವುದಪ್ಪ ಅಂದರೆ ಅನ್ನ 1-4 ತುತ್ತು ಅಷ್ಟೇ ಅನ್ನ. ಆ್ಯಕ್ಚುಲಿ ಬಿಡೋದನ್ಕರು ಭಾರಿ ಉತ್ತಮ ಆಯ್ತು, ನಮಗೆ ಬಿಡೋಕ್ಕಾಗೋದೇ ಇಲ್ಲ ಸ್ವಾಮಿ, ಏನು ಮಾಡಮ್ಮ ಜೀವನ, ಕಲ್ತು ಬಿದ್ದೀವಿ ನಾವು ಊಟದಲ್ಲಿಂದ. ಆಯಿತು, ಅನ್ನ 1-4 ತುತ್ತು, ರೊಟ್ಟಿನ 4 ರೊಟ್ಟಿ ತಿಂತೀನಿ ಸ್ವಾಮಿ, ನಾನು 1 ಗಂಗಾಳನ್ನ ತಿಂತಿದ್ದೀನಿ ಅನ್ನೋರು ಅದಾರೆ ನನ್ನ ಹತ್ರ. ಅದಕ್ಕೆ ನಾವೇನು ಮಾಡಬೇಕು, 4 ರೊಟ್ಟಿ 1 ಗಂಗಾಳನ್ನ ತಿಂದಂಥವ್ರು ಕರೆಕ್ಟಾಗಿ 1 ರೊಟ್ಟಿ 3 ತುತ್ತು ಇಲ್ಲ 4 ತುತ್ತು ಅನ್ನ ತಿಂದು ತರಕಾರಿ ಬೀನ್ಸ್, ಬೀಟ್ರೂಟ್, ಕ್ಯಾರೆಟ್, ಈರುಳ್ಳಿ ಮತ್ತು ಇಂಥ ಪದಾರ್ಥಗಳನ್ನು ನಾವೇನು ಮಾಡಬೇಕಂದ್ರೆ 5 ಲವಣ
ತರಕಾರಿನ ಅರ್ಧಮರ್ಧ ಸಣ್ಣ ಕಟ್ ಮಾಡಬೇಕಾದ್ರೆ ಹೆಂಚಿನ ಮೇಲೆ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಮೆಣಸಿನಕಾಳಿನ ಖಾರ ಉಪ್ಪು ಬದಲಿ ಸೈದರ್ ಲವಣ ಉದುರಿಸ್ಕೊಂಡು ಅದನ್ನು ಸಲಾಡ್ ರೂಪದಲ್ಲಿ ಜೊತೆಲಿ ಒಂಚೂರು ಅನ್ನದಾಗ ಒಂಚೂರು ಚಪಾತಿಯಾಗ ಹೆಚ್ಚಿಗೆ ನಾವು ತೊಗೊಂತ ಹೋಗ್ಬೋದು. ಯಾಕೆ ಖಾಲಿ ಹೊಟ್ಟೆಲಿರಬಾರ್ದು, ನಾವು ಬಂದಿರೋದು ಇಲ್ಲಿ ಸುಖವಾಗಿರಲಿ ಅಂತ ಕಳಿಸಿದ್ದಾನೆ ಶಿವ ಹೊರತಾಗಿ ದುಃಖದಿಂದ ಊಟ ಮಾಡಲಾರ್ದ ಉಪವಾಸ ಇದ್ದು ಸಾಯಿರಿ ಅಂತ ಕಳಿಸಿಲ್ಲ ನಮಗೆ ಶಿವ. ಎಂಡರು ಮಕ್ಕಳು ತಂದೆ ತಾಯಿ ಬಂಧು ಬಳಗ ನಗನಗುತ್ತ ಕಾಗೆ ಗುಬ್ಬೆ ಪಕ್ಷಿಗಳ ಥರ ನಗನಗುತ್ತ ಇರ್ರಿ ಅಂತ ನಮಗೆ ಶಿವ ಸೃಷ್ಟಿ ಮಾಡಿ ಕಳಿಸ್ಯಾನ ಸ್ವಾಮಿ. ನಾವು ಯಾಕೆ ಉಪವಾಸ ಇರಬೇಕು? ಉಪವಾಸ ಇರಬಾರದು. ಉಪವಾಸ ಇರಬೇಕಂತ ಯಾಕೆ ಹೇಳಿದಾರ ಒಂದಂದ್ರೆ ವಾರಕ್ಕೆ ಒಂದು ದಿನ ಉಪವಾಸ ಇರ್ಬೇಕಂತ ಹೇಳ್ಯಾರ. ಏನಕ್ಕೆ ಹೇಳ್ಯಾರಂದ್ರೆ ನಮ್ಮ ದೇಹ ಸ್ವಚ್ಛ ಆಗಲಿ ಅಂತೇಳ್ಬಿಟ್ಟು ಹಿರಿಯರು ವಾರಕ್ಕೆ ಒಂದಿನ ಉಪವಾಸ ಇರ್ರಿ ಅಂತ ಹೇಳ್ಯಾರ. ಆದರೆ ಖಾಲಿ ಹೊಟ್ಟೆ ಇರಬೇಡ ಅಂತೇಳಿಲ್ಲ ಅವರು. ನೀವು ಖರ್ಜೂರ ತಿನ್ನಿರಿ, ಅಥವಾ ಎರಡು ಬಾಳೆ ತಿನ್ನಿರಿ, ಅಥವಾ ಒಂದು ಗ್ಲಾಸ್ ಹಾಲು ಕುಡೀರಿ, ಅಥವಾ ಸುಸ್ತಾದ ಒಂದು ನಿಂಬೆಹಣ್ಣು ಜ್ಯೂಸ್ ಕುಡ್ರಿ, ಈ ಥರ ತಿಳಿವಿನ ಪದಾರ್ಥ ತೊಗೊಂಡು ಉಪವಾಸ ಇರ್ರಿ. ನೀವು ಹೊಟ್ಟೆ ಕಟ್ಟಬೇಡ್ರಿ, ಬಟ್ಟೆಯಲ್ಲಿಂದ ಬಟ್ಟೆನ ತೊಗೊಂಡು ಹೊಟ್ಟೆ ಕಟ್ಟಬೇಡ್ರಿ ಅಂತ ಹೇಳಿಲ್ಲ. ನಮ್ಮ ಶರಣರು ಉಪವಾಸ ಇರ್ರಿ ಅಂತ ಹೇಳಿದಕ್ಕೆ ನಮ್ಮ ರೈತರು ಎಷ್ಟೋ ಜನ ಪಾಪ ಮುಗ್ಧ ಜನರು ಏನು ಮಾಡ್ತಾರಂದ್ರೆ, ಇಲ್ಲಪ್ಪ ನಾನು ಇವತ್ತು ಬಸವಣ್ಣನ ವಾರ ಇದೆ ಅಂತೇಳ್ಬಿಟ್ಟು ಬೆಳಗ್ಗೆಯಿಂದ ಸಂಜೆ ಗಂಟು ಊಟನೇ ಮಾಡಲ್ಲ ಹಳೆ ಜನ. ಬೆಳಗ್ಗೆನೇ ಇಲ್ಲ, ಮಧ್ಯಾಹ್ನ ಇಲ್ಲ, ಸಂಜೆ ಇಲ್ಲ. ಇರಲಿ ಬಿಡಪ್ಪ, ಅದೊಂದು ಚಾ ಒಂದು ಕುಡಿತೀನಿ ಅಂತೇಳ್ಬಿಟ್ಟು ಒಂದಿಷ್ಟು ಚಾ ಕುಡಿತಾರೆ. ಆ ಚಾನೇ ನಮಗೆ ಮತ್ತೇನಾಗುತ್ತೆ, ಗ್ಯಾಸ್ಟ್ರಿಕ್ಕು ಆಗುತ್ತೆ. ಆವಾಗ ನಮಗೇನಾಗುತ್ತೆ, ಮಲಮೂತ್ರನೇ ಬರಲ್ಲ. ಯಾವಾಗ ನಾವು ಚಾ ಹೆಚ್ಚಿಗೆ ಕುಡಿತೀವಿ, ಊಟ ಮಾಡೋ ಟೈಮಿಗೆ ಊಟನೇ ಮಾಡಬೇಕು. ನೀರು ನಾವೇನು ಮಾಡ್ತೀವಿ, ಊಟ ಮಾಡೋ ಟೈಮಿಗೆ ನೀರು ಕುಡಿದ್ಬಿಡ್ತೀವಿ, ನೀರು ಕುಡಿಯೋ ಟೈಮ್ದಾಗ ಊಟ ಮಾಡಿಬಿಡ್ತೀವಿ. ಇದು ಎರಡಕ್ಕೂ ವಿರುದ್ಧವಾಗಿರುತ್ತೆ. ಊಟ ಮಾಡೋ ಸಂದರ್ಭ ಟೈಮಿಗೆ ನಾವು ಊಟನೇ ಮಾಡಬೇಕು, ನೀರು ಕುಡಿಬೇಕಂದಾಗ ಊಟ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನೀರು ಕುಡಿಬೇಕು. ಸ್ವಲ್ಪ ಎರಡು ಗುಟ್ಟಕ್ಕೆ ಕುಡಿದು ಆಮೇಲೆ ಒಂದು ಹಾಫ್ ಆನ್ ಅವರ್ ಬಿಟ್ಟು ಕುಡಿಬೇಕಂತ ನಮ್ಮ ಆಯುರ್ವೇದಿಕ ಶಾಸ್ತ್ರ ಹೇಳುತ್ತೆ. ಇವತ್ತು ಊಟ ಆದ ತಕ್ಷಣವೇ ಹೊಟ್ಟೆ ತುಂಬ ನೀರು ಕುಡಿಯಬಾರದು, ಅದು ಜೀವಕ್ಕೆ ಅಪಾಯ ಅಂತೇಳಿದ್ದಾರೆ. ಒಂದು ಸುಮ್ಮನೆ ಚಹಾ ಕುಡಿತೀವಲ್ಲ, ಅಷ್ಟು ನೀರು ಕುಡಿದು ಮತ್ತೆ ಒಂದು 15-20 ನಿಮಿಷ ಹಾಫ್ ಆನ್ ಅವರ್ ಬಿಟ್ಟು ಬೇಕಾದ್ರೆ ನೀವು 1/2 ಲೀಟ್ರ್ ನೀರು ಕುಡಿ ಅಂತ ನಮ್ಮ ಆಯುರ್ವೇದಿಕ ಶಾಸ್ತ್ರ ಹೇಳುತ್ತೆ. ಅದಕ್ಕೆ ಊಟ ಮಾಡಿದ ತಕ್ಷಣ ಹೊಟ್ಟೆ ತುಂಬ ಘಟ 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 ಕುಡಿದ್ಬಿಡ್ತೀವಿ ನೀವು 1/2 ಲೀಟ್ರ್, ಅದು ನಮ್ಮ ಆರೋಗ್ಯಕ್ಕೆ ಹಾನಿಕರ ಅಂತ ನಮ್ಮ ವೇದ ಶಾಸ್ತ್ರ ಹೇಳುತ್ತೆ. ಈಗ ದಪ್ಪ ಇದ್ದವ್ರಿಗೆ ಜೇನು ಅತ್ಯಂತ ಒಳ್ಳೆಯದು. ಮಜ್ಜಿಗೆ ದಿನಂಪ್ರತಿ ಕುಡಿತಾನೆ ಇದ್ರೇ ಸಣ್ಣ ಆಗ್ತೀವಿ. ಬರೇ ಒಂದೇ ಒಂದು ಮಜ್ಜಿಗೆ, ಇದು ಭೂಲೋಕದ ಪಂಚಾಮೃತ ಅಂದರೆ ಅದಕ್ಕೆ ಮಜ್ಜಿಗೆ ಅಂತ ಹೇಳ್ತಾರೆ, ಭೂಲೋಕದ ಅಮೃತ ಅಂತ ಹೇಳ್ತಾರೆ. ಅದಕ್ಕೆ ಸೈದರ್ ಲವಣ ಹಾಕ್ಯಂಗೆ ಕುಡಿಬೇಕು, ಉಪ್ಪು ಜಾಸ್ತಿ ಹಾಕ್ಬೇಡಿ. ಸೈದರ್ ಲವಣ ನೀವೆಲ್ಲ ಗಂದಿಗೆ ಅಂಗಡಿಯಲ್ಲಿ ಕಾನಿಗೆ ಔಷಧ ಅಂಗಡಿಯಲ್ಲಿ ಸಿಗುತ್ತೆ ಸೈದರ್ ಲವಣ ಅಂತ ಕೇಳಿದ್ರೆ, ಎಲ್ಲಿ ಬೇಕಾದ್ರೂ ಸಿಗುತ್ತೆ, ಎಲ್ಲ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಅಂಗಡಿಗಳಲ್ಲಿ ಸಿಗುತ್ತೆ. ಈ ಸೈದರ್ ಲವಣ ಹಾಕ್ಯಂದು ದಿನಂ ಪ್ರತಿ ಮಜ್ಜಿಗೆ ಕುಡ್ಕೊಂಡಿರ್ಬೋದು. ಆ ಮಜ್ಜಿಗೆಲಿಂದ ನಿಮಗೆ ಯಾವುದೂ ಅಪಾಯವಿಲ್ಲ. ಆದರೆ ಈ ಮಜ್ಜಿಗೆ ನಮಗೆ ಶುಗರ್ ಇದ್ದರು, ಬಿ ಪಿ ಇದ್ದರು, ಅಸ್ತಮ ಇದ್ದರು, ಪಿಡ್ಸ್ ಮೂರ್ಛೆ ಬೀಳ್ತಾರಲ್ಲ ಅವರು, ಈ ಮತ್ತು ಅತ್ಯಂತ ಶೀತ ಉಳ್ಳವರು ಮತ್ತು ಇಂಥವರು ಈ ಮಜ್ಜಿಗೆಯನ್ನು ಕುಡಿಬೇಕಂದ್ರೆ ಯೋಚನೆ ಮಾಡಬೇಕು. ಅದಕ್ಕೆ ನಾವೇನು ಮಾಡಬೇಕಂದ್ರೆ ಮೆಣಸು ಕಾಳನ್ನು ಕುಟ್ಟಿ ಹರಿದು ಅದಕ್ಕೆ ಹಾಕ್ಯಂಗೆ ಕುಡಿಬೇಕು. ಅಥವಾ ಮೆಣಸು ಸಿಕ್ಕಿಲ್ಲ ಅಂದರೆ ಸೊಂಟಿನ ಒಣ ಸೊಂಟಿನ ಹರಿದು ನಮಗೆ ಖಾರ ಹತ್ತಬೇಕು, ಅದು ಸೊಂಟಿ ಹಾಕಬೇಕು. ಅಯ್ಯೋ ಸ್ವಾಮಿ, ನಮ್ಮ ಮನೆಗೆ ಸೊಂಟಿನೇ ಇಲ್ಲ, ನಾವು ಬಡತನದಿ, ಮೆಣಸಿಲ್ಲ, ನಾವು ಎಲ್ಲಿಂದ ತರಮ್ಮ, ನೀವೇನು ಹಿಂಗೆ ಹೇಳ್ತಾ ಇದ್ದೀರಿ ಅಂತ ಅನ್ಬೋದು. ಅದಕ್ಕೆ ಇನ್ನೊಂದು ಮಾರ್ಗ ಉಪಾಯ ಏನಂದರೆ, ನಾವು ಅಡುಗೆಗೆ ಹಾಕೋಕ್ಕನ್ಕರೂ ಅರಶಿನ ಪುಡಿ ತಂದಿರ್ತೀವಿ. ಕಡೆಗೆ ಅರಶಿನ ಪುಡಿ ಹಾಕಿದ್ರೆ ಕುಡಿದ್ರೂ ನಮ್ಮ ದೇಹನ ಅದು ಉಷ್ಣತೆ ಮಾಡುತ್ತೆ. ಇದು ನಮಗೆ ದಪ್ಪ ಇದ್ದವರಿಗೆ ತೆಳ್ಳಗಾಕೆ ಇದು ಒಂದು ಸಹಕಾರಿ. ಅರಶಿನ ಪುಡಿ, ಸೊಂಟಿ, ಅರಶಿನ ಪುಡಿ, ಮೆಣಸು, ಇದು ನಮ್ಮ ದೇಹ ಸಣ್ಣ ಆಗುವುದಕ್ಕೆ. ನಮಗೆ ಮಜ್ಜಿಗೆನೇ ಇಲ್ಲ, ನಾವು ಏನು ಮಾಡಮ್ ಸ್ವಾಮಿ ಅಂದರೆ, ಬರೇ ತರಕಾರಿ, ಬೀಟ್ರೂಟು ಬೆಳಗ್ಗೆ, ಮಧ್ಯಾಹ್ನ ಗಜ್ಜರಿ, ಸಂಜೆ ಮುಂದೆ ನವಿಲುಕೋಸು, ನಾಳೆ ಬೆಳಗ್ಗೆ ಎಲೆಕೋಸು, ಇವನ್ನ ಹೆಂಗೆ ತಿನ್ನಮಂದ್ರೆ ಸಣ್ಣ ಕಟ್ ಮಾಡಿಬಿಟ್ಟು ಸ್ವಲ್ಪ ಅದಕ್ಕೆ ಸೈದರ್ ಲವಣ ಸ್ವಲ್ಪ ಮೆಣಸಿನಕಾಯಿ ಹಾಕ್ಯಂದು ತಿನ್ನಿ. ಹಸಿಮೆಣಸಿನಕಾಯಿ ನಿಷೇಧ, ಒಣಮೆಣಸಿನಕಾಯಿನೂ ನಿಷೇಧ. ಯಾಕಂದ್ರೆ ನಾವು ಸಣ್ಣ ಆಗಬೇಕಂದ್ರೆ ಇದನ್ನು ಮಾಡಲೇಬೇಕು. ಇಷ್ಟು ಸಿಂಪಲ್ಲಾಗೇ ನೀವು ಸಣ್ಣ ಆಗ್ತೀರಿ. ನಮ್ಮ ಫ್ರೆಂಡುಗಳಾಗಿದ್ದಾರೆ, ನನ್ನ ಆತ್ಮೀಯರಾಗಿದ್ದಾರೆ, ಎಷ್ಟೋ ಜನ ನೋಡಿದ್ದೀನಿ ನಾನು. ತೂಕ ಕಡಿಮೆ ಮಾಡ್ಕೋಬೇಕಂದ್ರೆ
ನಿಮಗೆ ಪರೀಕ್ಷೆ ಮಾಡಬೇಕಲ್ಲಪ್ಪ, ನಾವು ಹೆಂಗೆ ಪರೀಕ್ಷೆ ಮಾಡೋದಂತ ನೀವು ತಿಳ್ಕೊಬೋದು. ಈ ಒಂದು ಕೆಲಸ ಮಾಡಿರಿ, ಇವತ್ತಿಂದ ನಾನು ಹೇಳಿದ್ದನ್ನೆಲ್ಲ ನಿಷೇಧ ಮಾಡಿರಿ. ನೀವು ಯಾವ ಬಟ್ಟೆ ಹಾಕಿಂದಿರ್ತೀರಿ ಅಲ್ಲಿ ತೂಕ ನಿಂತ್ಕೊಡ್ರಿ. 15 ದಿನ ನಾನು ಹೇಳಿದ್ದು ಫಾಲೋ ಮಾಡಿರಿ. 15 ದಿನ ಆದಮೇಲೆ ನೀವು ಯಾವ ಬಟ್ಟೆ ಹಾಕಿಂದಿರ್ತೀರಿ, ಯಾವ ಚಪ್ಪಲಿ ಹಾಕಿಂದಿರ್ತೀರಿ, ಯಾವ ಮೊಬೈಲ್ ಇಟ್ಕೊಂಡಿರ್ತೀರಿ ಅದನ್ನೇ ತೊಗೊಂಡೋಗ್ಬೇಕು. ಅಪ್ಪ 75 ಕೆಜಿ ಇರ್ತೀರಿ. ನಾ 15 ದಿನ ಹೇಳಿದ್ಮೇಲೆ ನೀವು ಅದು ಮಾಡಿದ ಮೇಲೆ ಇನ್ನೂ ಯಾವುದೋ ಬಟ್ಟೆ ಹಾಕೊಂಡು, ಇನ್ಯಾವುದೋ 2 ಎಕ್ಸ್ಟ್ರಾ ಮೊಬೈಲ್ ಇಟ್ಕೊಂಡು, ನೀವು ಶೂ ಯಾವುದೋ ದಪ್ಪ ಹಾಕೊಂಡು ಬಿಟ್ಟು ನೀವು ಅಲ್ಲೋಗಿ ನಿಂತ್ಕೊಂಡಾಗ 75 ಕೆಜಿ ಇರೋಂಗಿಲ್ಲ, ನೀವು 80 ಕೆಜಿ ಆಗಿರ್ತೀರಿ. ಅಯ್ಯೋ ಯಾವನು ಇವನು ಇಂಥವ್, ನನಗೆ ಒಬ್ಬ ಶರಣರು ಮಾತು ಕೇಳಿ ನಾನು ಹಾಳಾಗಿಬಿಟ್ಟೆ. 75 ಇದ್ದವನು ಇವ್ರು ತಿಂದಂಥ ಪದಾರ್ಥ ಹೇಳ್ದಕ್ಕೆ ನಾನು 80 ಕೆಜಿ ಆಗಿದ್ದೀನಿ ಅಂತೇಳಿ ನೀವು ನನಗೆ ಬೇಯಬೇಡಿ ಸ್ವಾಮಿ. ನಮ್ಮಲ್ಲಿ ನಾವು ಹೊರ್ತುಕೋಬೇಕು, ನಮ್ಮಲ್ಲಿ ನಾವು ತಿಳ್ಕೊಬೇಕು ನಾನೇನು ತಪ್ಪು ಮಾಡಿದೆ, ಅವ್ರೇನು ಹೇಳಿದ್ರು, ನಾನೇನು ಮಾಡಿದೆ ಅನ್ನೋ ಪದಾರ್ಥ. ಆದಷ್ಟು ದಪ್ಪ ಇದ್ದರು ಅನ್ನ ಬಿಟ್ಟು ಅನ್ನದಗಿಂತ ಒಂದು ಚಪಾತಿ ತಿನ್ನಿ. ಚಪಾತಿ ಇಲ್ಲಾಂದರೆ ರಾಗಿ ಮುದ್ದೆದು ತಟ್ಟಿ ರಾಗಿ ಚಪಾತಿ ತಿನ್ನಿ. ಅದು ಇಲ್ಲ ಅಂದರೆ ಮೆಕ್ಕೆಯ ಜೋಳ, ಮುಸ್ಕಿನ ಜೋಳ ಅಂತ ಹೇಳ್ತಾರೆ, ಅದರದ್ದು ನೀವು ರಬ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನಿ, ಅದರದ್ದು ರೊಟ್ಟಿ ಮಾಡ್ಕೊಂಡು ತಿನ್ನಿ. ಅದು ಶುಗರ್ಗೂ ಒಳ್ಳೆಯದಿರುತ್ತೆ, ಶುಗರ್ ಇದ್ದವರಿಗೆ ಅದು ತುಂಬ ಸಹಕಾರಿನೂ ಮಾಡುತ್ತೆ, ಅದು ಸಣ್ಣನೂ ಮಾಡುತ್ತೆ, ಅದಕ್ಕೆ ಸಕ್ಕರೆ ಅಂಶನೂ ಕಡಿಮೆ ಇದೆ. ಈ ದಪ್ಪಗರಿಗೆ ಇಷ್ಟು ಇದೆ. ಇನ್ನೂ ನಮಗೆ ಹೆಚ್ಚಿನ ಬೇಕಂದರೆ ಮನೆಯಲ್ಲಿ ಸೊಪ್ಪು ತರೋದು, ರುಬ್ಬೋದು, ಒಳ್ಳೆಗಾಕ್ಬಿಟ್ಟು ಸೋಸೋದು, ಆ ಸೊಪ್ಪಿನ ರಸ ಕುಡಿದ್ರೆ ಸಾಕು ಸ್ವಾಮಿ. ಆ ಸೊಪ್ಪಿನ ರಸದಲ್ಲಿ ನಾವು ಸಣ್ಣ ಆಗಿಬಿಡ್ತೀವಿ. ಹೆಚ್ಚಿಗೆ ನೀರು ಕುಡಿಬೇಕು, ಮಜ್ಜಿಗೆ ಕುಡಿಬೇಕು, ಜೇನುತುಪ್ಪ, ನಿಂಬೆಹಣ್ಣು ಮತ್ತು ಈ ಪದಾರ್ಥಗಳು ನಿಷೇಧ ಮಾಡಂತ ಹೇಳಿದಿನಲ್ಲ, ಕೋಡುಬಳೆ, ನಿಪ್ಪಟ್ಟು, ಚಕ್ಲಿ, ಬೇಲ್ಪುರಿ, ಪಾನಿಪುರಿ, ಮಸಾಲ್ಪುರಿ, ಪ್ಲೇನ್ ದೋಸೆ, ಈರುಳ್ಳಿ ದೋಸೆ, ಸೊಟ್ಟ ದೋಸೆ, ಖಾಲಿ ದೋಸೆ, ಪೇಪರ್ ದೋಸೆ, ಇವೆಲ್ಲ ಪಲಾವು ಏನೇನಿದಾವ, ಇವನ್ನೆಲ್ಲ ನಿಷೇಧ ಮಾಡಬೇಕು. ಆವಾಗ ಮಾತ್ರ ಸಣ್ಣ ಆಗೋಕ್ಕೆ ಸಾಧ್ಯ. ಇಲ್ಲಾಂದರೆ ನೀವು ಈ ಜನ್ಮದಲ್ಲಿ ನೀವು ಸಣ್ಣ ಆಗೋದೇ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ದಪ್ಪದ ಪರಿಸ್ಥಿತಿ ನಾನು ಹೇಳ್ತಾ ಇರೋದು. ಹೆಚ್ಚೆಚ್ಚಿಗೆ ನೀರು ಕುಡಿದ್ರೆ ತಗಡ ಮಲ ಮೂತ್ರ ಹೋಗ್ತಾ ಇರುತ್ತೆ. ನಮ್ಮ ರೋಗ ಎಲ್ಲಿಂದ ಹೋಗುತ್ತಂತ ನೀವು ಕೇಳ್ಬೋದು. ಎಲ್ಲಿಂದ ಹೋಗಲ್ಲ, ಯಾರೂ ಬಂದು ಕಿತ್ಕೊಂಡು ಹೋಗಲ್ಲ, ಆಕಾಶದಿಂದ ಬಂದುಬಿಟ್ಟು ಶಿವನ ಹಿಂಗೆ ಗಳ್ಕೊಂಡು ಹೋಗಲ್ಲ. ದೇಹನ ದಪ್ಪ ಇರೋದನ್ನೆಲ್ಲ ಮಲ ಮೂತ್ರ ಮುಖಾಂತರ ಮತ್ತು ನಾವು ನಡೆದಾಡ್ತೀವಲ್ಲ, ವಾಕ್ ಮಾಡ್ತೀವಲ್ಲ, ಆ ದೇಹ ದಂಡನೆ ಆದಾಗ ಇಲ್ಲಿಂದ ಬೆವ್ರ ಮುಖಾಂತರ, ಈ ಬೆವ್ರ ಮುಖಾಂತರ ಇಲ್ಲಿಂದರಂಥ ಎಲ್ಲ ನೀರಾಗಿ ಹರಿದು ನಮ್ಮ ದೇಹನ ನೀರಾಗಿ ಹರಿದು ಕಾಜಿನ ರೂಪಕ್ಕೆ ಬರುತ್ತೆ. ನಮ್ಮ ಪ್ರಕೃತಿಯಲ್ಲಿ ಶಿವ ಸೃಷ್ಟಿ ಮಾಡಿದ್ದಾನೆ. ಮನುಷ್ಯನಿಗೆ ರೋಗ ಬಂದಾಗ ಈ ತರಕಾರಿ ತಿನ್ನುವಂಥ, ಮನುಷ್ಯನಿಗೆ ಇನ್ನೊಂದು ರೋಗ ಬಂದಾಗ ಈ ಬೇವಿನ ಸೊಪ್ಪು ತಿನ್ನುವಂಥ, ಇನ್ನೊಂದು ರೋಗ ಬಂದಾಗ ಮಾವಿನ ಎಲೆ ತಿನ್ನುವಂಥ, ಇನ್ನೊಂದು ರೋಗ ಬಂದಾಗ ಮಾವಿನ ಕಾಯಿ ಇದೆಯಲ್ಲ ಮಾವಿನ ಕಾಯಿ ತಿನ್ನುವಂಥ. ಹಿಂಗೆ ಶಿವ ಏನು ಮಾಡ್ಯಾನ, ಪ್ರತಿಯೊಬ್ಬ ಮನುಷ್ಯನಿಗೆ ರೋಗ ಬಂದಾಗ ಒಂದೊಂದು ಪದಾರ್ಥಗಳನ್ನು ತಿಂದಾಗ ಅವನ ರೋಗನ ಅವನೇ ಹೊಡ್ಕೋಬೋದು ಅಂತೇಳ್ಬಿಟ್ಟು ಆಯುರ್ವೇದಿಕ್ ಶಾಸ್ತ್ರ ಹೇಳುತ್ತೆ. ಅಷ್ಟು ಶಕ್ತಿ ನಮ್ಮ ಜೇನುತುಪ್ಪ. ಜೇನುತುಪ್ಪ ಅಂದರೆ 5 ರಿಂದ 6 ಥರ ಇದೆ ಸ್ವಾಮಿ. ಆದರೆ ನನಗೆ ಹೆಸರು ಸದ್ಯಕ್ಕೆ ನೆನಪು ಬರ್ತಾರೆ, ಎರಡೇ, ಒಂದು ಎಬ್ಬ ಜೇನು, ಇನ್ನೊಂದು ಚಿಟ್ಟಿ ಜೇನು ಅಂತ. ಎಬ್ಬ ಜೇನು ಔಷಧ ಅಲ್ಲ, ನಮ್ಮ ಬಾಯಿ ರುಚಿಗೆ ಅದು ಓಕೆ, ಔಷಧ ರೂಪವಾಗೋದಿಲ್ಲ. ಕೆಲವು ಅಂಗಡಿಗಳಲ್ಲಿ ಮಾರ್ತಿರ್ತಾರೆ, ಅದು ಬೆಲ್ಲದ ಪಾನಕ ಇದ್ದದ್ದು ನಮಗೆ ಗೊತ್ತಾಗಲ್ಲ. ನಾವೇನು ಮಾಡ್ತೀವಿ, ಸಭೆಗೆ ಹೋಗ್ತೀವಿ, ಜೇನುತುಪ್ಪ ತೊಗೊಂಬಂದ್ಬಿಡ್ತೀವಿ. ಒಂದು ಜೇನುತುಪ್ಪ ಕೊಡ್ರಿ ಅಂದರೆ ಯಾರೋ ಒಂದು ಮಾರಿರ್ತಾರೆ, ಅಲ್ಲಿ ಅಂಗಡಿಯಾಗಿ ಇಟ್ಟಿರ್ತಾರೆ, ಎತ್ತಿಗೆ ಬಂದುಬಿಡ್ತೀವಿ. ನಾವು ಅದು ಯಾವ ಕಂಪ್ನಿದೋ ನಾವು ಟೆಸ್ಟ್ ಮಾಡಿರ್ತೀವೋ ಇಲ್ಲ, ಆ ಜೇನುತುಪ್ಪ ನಾವು ಒರಿಜಿನಲ್ಲ ಡುಪ್ಲಿಕೇಟ್ ಅಂತ ಟೆಸ್ಟ್ ಮಾಡಬೇಕು. ಫಸ್ಟ್ ನಾವು ಒಂದು ಗ್ಲಾಸ್ ನೀರಿನಾಗ ಏನು ಜೇನುತುಪ್ಪ ಸ್ಪೂನ್ ತೊಗೊಂಡು ಹಿಂಗೆ ಹಾಕಿ ಅದು ಮ್ಯಾಲಿಂದ ಬಿಡಿ, ತಿರುಗಿ ತೆಳಗಡೆ ಕುಂದಿರುತ್ತೆ. ಇದು ಜೇನುತುಪ್ಪ ಅನ್ನೋದು ಒಂದು. ಎರಡನೇದ್ದು ಅದನ್ನೇ ಒಂದು ಸ್ಪೂನ್ ಹಾಕಿ ಹಿಂಗೆ ಅಗಲಾಡ್ಸ್ರಿ, ಅದು ಕಲಿತೆ ಅಂದರೆ ಅದು ಜೇನುತುಪ್ಪ ಅನ್ನೋದು ಒಂದು ಪ್ರೂಫಿಗಿದು. ಇಲ್ಲಾಂದರೆ ಬೆಲ್ಲದ ಪಾನಕ ಹಾಕಿರ್ತಾರೆ, ನಮ್ಗೆ ಗೊತ್ತಾಗಲ್ಲ. ಇದು ಎರಡೂ ಕರೆಕ್ಟಾಗಿ ಆಗಿಲ್ಲ ಅಂದರೆ ಅದು ಜೇನುತುಪ್ಪ ಅಲ್ಲ ಅಂತ. ಅದಕ್ಕೆ ಈ ಗ್ಯಾಸ್ಟ್ರಿಕ್ ಇದು ನಾವು ಒಬೆಸಿಟಿ ದಪ್ಪ ಇದ್ದವರಿಗೆ ಹೆಚ್ಚಿಗೆ ನೀರು ಕುಡ್ರಿ, ಜೇನುತುಪ್ಪ ನಿಂಬೆಹಣ್ಣು ತೊಗೊಳ್ರಿ, ಮಜ್ಜಿಗೆ ಕುಡ್ರಿ, ನಾ ಹೇಳ್ದಂಗೆ ಜೋಳದ ರೊಟ್ಟಿ ತಿನ್ನಿ, ಚಪಾತಿ ತಿನ್ನಿ, ಅತಿ ಹೆಚ್ಚಿಗೆ ತರಕಾರಿ ತಿನ್ನಿ, ಕೀರೆ ಸೊಪ್ಪು, ಬಸಳೆ ಸೊಪ್ಪು, ಮುಳ್ಳಂಗಿ ಸೊಪ್ಪು ಅತಿ ಹೆಚ್ಚಿಗೆ ಸೇವನೆ ಮಾಡಿ. ಅನ್ನದ ಪದಾರ್ಥ, ಮಸಾಲೆ ಪದಾರ್ಥ ದಯವಿಟ್ಟು ನಿಷೇಧ ಮಾಡಿ ಸ್ವಾಮಿ. ನೀವು 3 ರಿಂದ 6 ತಿಂಗಳದಾಗ ನೀವು ಈಗ ನಾನು ಯಾವ ಥರ ಸಣ್ಣ ಇದ್ದೀನಿ ಆ ಥರ ಆಗ್ತೀನಿ, ನಾನು 80 ಕೆಜಿ ಇದ್ದವನು, ನೀವು ಸದ್ದು 60 ಕೆಜಿಗೆ ಇದ್ದೀನಿ, ನೀವು ನನ್ನ ಹಂಗಾಗಬೇಕು ಅಂದರೆ ಹಂಗಾಗಿ ಸ್ವಾಮಿ. ಪ್ರಿಯ ವೀಕ್ಷಕರೇ, ಇದು ಒಂದೊಂದು ಎಪಿಸೋಡ್ ಬಸವ ಟಿವಿಯಲ್ಲಿ ಬರ್ತಾ ಇದೆ. ಇದನ್ನು ದಯವಿಟ್ಟು ನೀವು ಗಮನಿಸಿ ಒಂದೊಂದನ್ನು ವಿಚಾರಣೆ ಮಾಡಿ, ನೀವು 4 ಜನಕ್ಕೆ ಹೇಳಿ, ಇದನ್ನು ಇನ್ನೊಬ್ರಿಗೆ ಹೇಳಿ, ಇದು ಇನ್ನೊಬ್ರಿಗೆ ಹೇಳಿ,
50,000 20,000 50,000 ನಾವು ಆಸ್ಪತ್ರೆಗೆ ಇಟ್ಟು ಖರ್ಚು ಮಾಡಿ ಹಾಳಾಗುವುದಕ್ಕಿಂತ ನಮ್ಮ ಮನೆಯಲ್ಲಿ ಮದ್ದಿನಲ್ಲೇ ಇಂತಿಂತ ರೋಗಗಳು ಹೋಗ್ತಾವೆ ಅಂತ ಹೇಳಿದ್ರೆ ನನಗೆ ಅದು ಶಿವ ಕೊಟ್ಟಂತ ವರ ಅಂದ್ಬಿಟ್ಟು ನಾವು ತಿಳ್ಕೊಂಡು ಆ ಬಸವಣ್ಣನಿಗೆ ಶರಣು ಶರಣಾರ್ಥಿ ಅಂತ ಸರ್ವರಿಗೂ ಶರಣು ಶರಣಾರ್ಥಿ ಬಸವಲಿಂಗಾಯ ನಮಃ.